Welcome my dear friends. Now let us look at the need for executive development program. Executive development programs andre senior managers anna manager galanna yake development madbeku yen avashyakate ide annadannu nodona. Modalnedagi leadership development. Generally by promotion agirbodu athwa by appoint agirbodu avaru managers agirthare. But avaru leadership qualities irudilla. Like for example risk tagoltakkanta quality agirbodu अथवा कोऑर्डिनेशन कोऑपरेशन इट्कोळ्ळतक्कंतद्दागिरबहुदु एम्प्लॉयीस जोतेगडे जोते यादादरू वर्क माडिदाग एनादरू फेल्यूर आयतु अंदाग फेल्यूर अन्न तम्म रेस्पॉन्सिबिलिटी आगि स्वीकरिसतक्कंतद्दु इतरदेल्ल क्वालिटीस इरोदिल्ल केलवु मेनेजर्स गळिगे हागागि सो देयर इज अ नीड फॉर एग्जीक्यूटिव डेवलपमेंट प्रोग्राम अंतर लीडरशिप क्वालिटी रिस्क तक कोऑर्डिनेशन कोऑपरेशन मुंदे अभिमान तक जो व्यवस्था नडसको लीडरशिप क्वालिटी डेवलपमेंट बहुत प्रमुख सो दट दिस इज आल्सो वन ऑफ द नीड्स ऑफ लीडरशिप डेवलपमेंट अंतर इंटरपर्सनल स्किल्स ट्रेनिंग अंतर ಅಂದ್ರೆ ಮತ್ತೊಬ್ಬರ ಜೊತೆಗೆ ನಾವು ಯಾವ ರೀತಿ ವರ್ತನೆ ಮಾಡಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಕಮ್ಯುನಿಕೇಷನ್ ಇರಬೇಕು ಅವ್ರ ಜೊತೆಗೆ ಅಂತೇಳಿ ಈಗ ಯಾವುದೋ ಒಬ್ಬ ನಿಮ್ಮ ಸಬಾರ್ಡಿನೇಟ್ಸ್ ಇರ್ತಾನೆ ಸಬಾರ್ಡಿನೇಟ್ಸ್ ಹತ್ರ ಯಾವ ರೀತಿ ಮಾತಾಡಿಸ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸಲ್ಲಿ ಯಾರೋ ಒಬ್ಬ ಅಟೆಂಡ್ ಇರ್ತಾನೆ ಅಟೆಂಡ್ ಇರ್ತಾರೆ ಏನೋ ಒಬ್ಬರು ಅಂತೇಳಿ ಸಿಂಗ್ಯುಲರ್ ಮಾತಾಡಿಸೋದಕ್ಕಿಂತ ಅವ್ರ ರೆಸ್ಪೆಕ್ಟ್ ಕೊಡಿ ಸರ್ ಬನ್ನಿ ಅಥವಾ ಅವರ ಹೆಸರಿಡಿದ್ರು ಕರೀತಕ್ಕಂಥದ್ದು ಈ ಥರದ್ದು ಮಾತಾಡಿಸಿದಾಗ ಅವರಲ್ಲಿ ಏನೋ ಒಂದು ಗೌರವ ಕ್ರಿಯೇಟ್ ಆಗುತ್ತೆ ಬಾಸ್ ಬಗ್ಗೆ ಮ್ಯಾನೇಜರ್ಗಳ ಬಗ್ಗೆ ಸೊ ಅಂತ ಟೈಮಲ್ಲಿ ಅವರ ಒಂದು ನಡವಳಿಕೆನೂ ಮ್ಯಾನೇಜರ್ ಜೊತೆಗೆ ಬಾಸ್ಗಳ ಜೊತೆಗೆ ಉತ್ತಮವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಯಾವ ರೀತಿ ಎಂಪ್ಲಾಯೀಸ್ಗಳನ್ನ ನಾವು ನಡೆಸ್ಕೊಂಡ್ರೆ ಅವರ ಹತ್ರ ನಡವಳಿಕೆ ನಮ್ಮ ನಡವಳಿಕೆ ಯಾವ ರೀತಿ ಇದ್ರೆ ಅವ್ರ ನಡವಳಿಕೆ ನಮ್ಮ ಜೊತೆ ಯಾವ ರೀತಿ ಸರಿ ಹೊಂದುತ್ತೆ ಅದು ಆರ್ಗನೈಸೇಷನ್ಗೆ ಡೆವಲಪ್ಮೆಂಟ್ಗೆ ಅವಕಾಶ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಆ ರೀತಿಯ ಸ್ಕಿಲ್ಸ್ಗಳನ್ನ ಒಂದಷ್ಟು ಡೆವಲಪ್ಮೆಂಟ್ ಮಾಡಲೇಬೇಕಾಗುತ್ತೆ ಸೀನಿಯರ್ಸ್ ಮ್ಯಾನೇಜರ್ಸ್ ಅಲ್ಲಿ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಈಗ ಕಮ್ಯುನಿಕೇಶನ್ ಯಾವ್ದಾದ್ರು ಒಂದು ನೀವು ಆರ್ಗನೈಸೇಷನ್ ಡಿಸಿಷನ್ ತಗೋಬೇಕಂತಿದ್ರೆ ಆ ಡಿಸಿಷನ್ ತಗೊಂಡ್ಮೇಲೆ ಎಷ್ಟು ಜನ ಪಾಸ್ ಮಾಡಿದಿರ ಏನಾದ್ರು ಒಂದು ವರ್ಕ್ ಆಗ್ಬೇಕಾಗಿದೆ ಆ ವರ್ಕಿಗೆ ಸಂಬಂಧಪಟ್ಟ ಕಮ್ಯುನಿಕೇಶನ್ ಎಷ್ಟು ಜನಕ್ಕೆ ಮಾಡಿದಿರ ಯಾವ್ದೋ ಒಂದು ಮೀಟಿಂಗ್ ಕರೆದಿದ್ರು ಅಂದ್ಕೊಳ್ಳಿ ಆ ಮೀಟಿಂಗ್ ಸಂಬಂಧಪಟ್ಟ ಕಮ್ಯುನಿಕೇಶನ್ ಎಷ್ಟು ನೀಟ್ ಎಷ್ಟು ನೀಟಾಗಿ ನೀವೆಲ್ಲರಿಗೂ ತಲುಪಿಸಿದ್ರ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೀಟಿಂಗ್ ಇದೆ ಅಂದ್ಕೊಳ್ಳಿ ಒಂದು ಆನ್ಲೈನ್ ಮೀಟಿಂಗ್ ಈಗ ಹೆಚ್ಚು ಬೆಳವಣಿಗೆ ಬಂದಿದೆ ಮತ್ತು ಕರೆಂಟ್ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಅದು ಹೆಚ್ಚಾಗ್ತಾ ಇದೆ ಆನ್ಲೈನ್ ಮೀಟಿಂಗ್ಸ್ ಈಗ ಫಾರ್ ಎಕ್ಸಾಂಪಲ್ ಆನ್ಲೈನ್ ಮೀಟಿಂಗ್ ಸಂಬಂಧಪಟ್ಟ ಕಮ್ಯುನಿಕೇಶನ್ ಕೊಡ್ಬೇಕು ನೀವು ನಿಮ್ಮ ನೂರಾರು ಬ್ರಾಂಚಸ್ ಇರುತ್ತೆ ನಿಮ್ಮ ಬಿಸ್ನೆಸ್ ಇಂದ ಅಂತ ಅಸಂಪ್ಷನ್ ಮಾಡ್ಕೋಣ ಸೊ ನೀವು ಆ ಕಮ್ಯುನಿಕೇಶನ್ ಅನ್ನ ಸರಿಯಾದ ಮೆಥಡ್ ಅಲ್ಲಿ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಆ ನೂರಾರು ಕಂಪನಿಗಳ ಹೆಡ್ ಇರೋ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಏನೋ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಆ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ಅಂದ್ರೆ ಎಲ್ರಿಗೂ ಆ ಇನ್ಫಾರ್ಮೇಶನ್ ಹೋಗುತ್ತೆ ಅಥವಾ ಅವ್ರ ಮೊಬೈಲ್ಗಳಿಗೆ ಪರ್ಟಿಕ್ಯುಲರ್ ಕಳಿಸಿದ್ರಂದ್ರೆ ಇನ್ಫಾರ್ಮೇಶನ್ ಪಕ್ಕ ಹೋಗುತ್ತೆ ಅದು ಬಿಟ್ಟು ನೀವು ಸರಿಯಾಗಿ ಮಾಹಿತಿ ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಮೀಟಿಂಗ್ ಮಾಡೋದಾದ್ರೂ ಹೇಗೆ ಅವರ ಆನ್ಲೈನ್ ಮೀಟಿಂಗ್ ಅಲ್ಲಿ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಈಗ ಇನ್ನೊಂದು ಅರ್ಧ ಗಂಟೆ ಮೀಟಿಂಗ್ ಶುರು ಆಗುತ್ತೆ ಅಥವಾ ಇನ್ನೊಂದು 5 ನಿಮಿಷಕ್ಕೆ ಮೀಟಿಂಗ್ ಶುರು ಆಗುತ್ತೆ ಅಂತ ಟೈಮಲ್ಲಿ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರ ಅಥವಾ ಮೀಟಿಂಗ್ ಶುರುವಾಗಿ 10 ನಿಮಿಷ ಆದ್ಮೇಲೆ ನೀವು ಆ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರ ಅಂತಂದಾಗ ಮೀಟಿಂಗ್ ಅನ್ನ ಅಷ್ಟು ಸುಲಭವಾಗಿ ಬೇಗ ಸೆಟಪ್ ಮಾಡಿಕೊಂಡು ಇನ್ ಟೈಮ್ ಅಲ್ಲೇ ಬಿಗಿನ್ ಮಾಡ್ತಕ್ಕಂಥದ್ದು ಕಷ್ಟ ಆಯ್ತು ಹಾಗಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನಾದರೂ ಒಂದು ಆರ್ಗನೈಸೇಷನ್ ಅಲ್ಲಿ ಸೋರಿಕೆ ಆಗ್ತಿದೆ ಅಂದ್ಕೊಳ್ಳಿ ಏನೋ ನೆಗೆಟಿವ್ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ಕೊಳ್ಳಿ ಅದನ್ನ ಇಮಿಡಿಯೇಟ್ ಕಮ್ಯುನಿಕೇಟ್ ಮಾಡಬೇಕು ಇಮಿಡಿಯೇಟ್ ಕಮ್ಯುನಿಕೇಟ್ ಮಾಡಿದಾಗ ಕನ್ಸರ್ನ್ಡ್ ಅಥಾರಿಟೀಸ್ಗೆ ಅವಾಗ ಆಕ್ಷನ್ ತಗೊಂಡು ಬಿಗಿನಿಂಗ್ ಅಲ್ಲಿ ಆ ಸಮಸ್ಯೆನ ಬಗೆಹರಿಸ್ಬಿಡ್ತಾರೆ ಆ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತಂದಾಗ ಸಮಸ್ಯೆ ದೊಡ್ಡದಾಗಿ ಬೆಳೆದಾಗ ಆ ಸಂದರ್ಭದಲ್ಲಿ ನೀವು ಮತ್ತೆ ಅದನ್ನ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗಿ ಬೆಳೆದಿರುತ್ತೆ ಅದನ್ನ ಸಾಲ್ವ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ದೇ ಶುಡ್ ಬಿ ಟೈಮ್ಲಿ ಗಿವನ್ ಅಂತೇಳಿ ಏನೇ ಪ್ರಾಪರ್ ವೇ ಅಂತಾರೆ ನೆಕ್ಸ್ಟ್ ಮ್ಯಾನೇಜಿಂಗ್ ಚೇಂಜ್ ಅಂತೇಳಿ ಚೇಂಜ್ ಅಂತ ಹೇಳ್ತಾರೆ ಎವ್ರಿ ಡೇ ಆರ್ಗನೈಸೇಷನ್ ಹೊಸ ಹೊಸ ಚೇಂಜಸ್ ಆಗ್ತಾ ಇರುತ್ತೆ ಈಗಿನ ಟೆಕ್ನಾಲಜಿಯಲ್ಲಿ ಪ್ರತಿ ರೀತಿ ಪ್ರತಿ ಎವ್ರಿ ಡೇ ಬಿಸ್ನೆಸ್ ಸೆಟಪ್ ಚೇಂಜ್ ಆಗ್ತಾ ಇದೆ ನೋಡಿ ನೋಡಿ ಇಷ್ಟು ದಿವಸ ನಾವು ಆಫ್ಲೈನ್ ಕ್ಲಾಸ್ ಅಲ್ಲಿ ಇದ್ದರು ಓವರ್ ಎ ನೈಟ್ ವಿ ಹ್ಯಾವ್ ಕಮ್ ಟು ಆನ್ಲೈನ್ ಕ್ಲಾಸ್ ಯಾರಾದ್ರೂ ಅಸಂಪ್ಷನ್ ಮಾಡಿಲ್ಲ ಸೊ ಆ ಥರ ಆರ್ಗನೈಸೇಷನ್ ಹಲವಾರು ಚೇಂಜಸ್ ಆಗ್ತಾ ಇರುತ್ತೆ ಎವ್ರಿ ಡೇ ಬಿಸ್ನೆಸ್ ಅಲ್ಲಿ ಸೊ ಅದಕ್ಕೆ ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅದನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅದ್ರ ಜೊತೆಗೆ ನಾವು ಯಾವ ರೀತಿ ಕಾಂಪಿಟೇಟಿವ್ ಆಗಿ ಬೆಳಿಬೇಕು ಅಂತಕ್ಕಂಥದ್ದನ್ನ ಕಲಿಸ್ಬೇಕಾಗುತ್ತೆ ಸ್ಕಿಲ್ಸ್ ಮತ್ತೆ ಟೀಮ್ ವರ್ಕ್ ಅಂತ ಹೇಳ್ತಾರೆ ಟೀಮ್ ವರ್ಕ್ ಅಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ಆಟಿಟ್ಯೂಡ್ ಇರುತ್ತೆ ಬಿಹೇವಿಯರ್ ಇರುತ್ತೆ ಅವ್ರನ್ನ ಜೊತೆ ಎಲ್ಲರ ಜೊತೆ ಸೇರಿಸ್ಕೊಂಡು ಎಲ್ಲರ ಹತ್ರ ಕೆಲಸ ತೆಗೆದಿದೆ ಎಲ್ಲರ ಹತ್ರ ಕೆಲಸ ಮಾಡಿಸೋದಿದೆಯಲ್ಲ ವಿತ್ ಇನ್ ಟೈಮ್
ಎಲ್ಲರನ್ನು ಯೂಸ್ ಮಾಡ್ಕೊಳ್ತಕ್ಕಂಥ ಯಾರೋ ಒಬ್ರು ಏನೋ ಮಾತಾಡಿದ್ರು ಅಂತೇಳಿ ಅವ್ರು ನೆಗ್ಲೆಕ್ಟ್ ಮಾಡಿ ಕೈಬಿಟ್ಟು ಉಳಿದೋರ್ನ ಅಷ್ಟೇ ಇಟ್ಕೊಂಡು ಕೆಲಸ ಮಾಡಬೇಕು, ಅವ್ರನ್ನೂ ಸೇರಿಸ್ಕೋಬೇಕು, ಅವ್ರನ್ನೂ ತಿದ್ದಬೇಕು. ಅದ್ರ ಮೂಲಕ ಕೆಲಸವನ್ನು ನಾವು ಮಾಡಿಸ್ತಕ್ಕಂಥ ಸ್ಕಿಲ್ ಅನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ದಟ್ ಈಸ್ ದಿ ಕ್ವಾಲಿಟಿ ಆಫ್ ಲೀಡರ್ಶಿಪ್ ಅಂತ ಹೇಳ್ಬೋದು. ಸೊ ಆ ಟೀಮ್ ವರ್ಕ್ ಮಾಡಿಸ್ತಕ್ಕಂಥ ಕ್ವಾಲಿಟಿ ಇರಬೇಕು ಮ್ಯಾನೇಜರ್ಸ್ಗಳಲ್ಲಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಹೇಳಿದ್ರೆ, ಅಂದರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಟ್ರೈನಿಂಗ್ ಅಂದರೆ ಒಂದು ಪ್ಲಾನಿಂಗ್ ಆಗಿರ್ಬೋದು, ಆರ್ಗನೈಸಿಂಗ್, ಕೋಆರ್ಡಿನೇಷನ್, ಕೋಆಪ್ರೇಷನ್ ಈ ಥರದ್ದೆಲ್ಲ, ಯೂನಿಟ್ ಆಫ್ ಕಮ್ಯಾಂಡ್ ಆಗಿರ್ಬೋದು. ಅಂದರೆ ಏನಾದರೂ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡ್ತಿದ್ರೆ ಒಂದೇ ಕಡೆಯಿಂದ ಒಬ್ಬರೇ ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು, ಒಬ್ಬರಿಗೆ ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಹಲವಾರು ಜನ ಬಂದು ಹೇಳಿದಾಗ ಅವ್ನಿಗೆ ಯಾರು ಮಾಡಬೇಕು ಅನ್ನೋದು ಗಾಬರಿ ಆಗುತ್ತೆ. ಸೊ ಯೂನಿಟ್ ಆಫ್ ಕಮ್ಯಾಂಡ್ ಅಂದರೆ ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರೆ ಅಂದರೆ ಒಬ್ಬರೇ ಕೊಡಬೇಕು, ಒಂದು ಟೈಮಲ್ಲಿ ಒಂದೇ ಕೆಲಸ ಹೇಳಬೇಕು. ಆ ಥರದ್ದೆಲ್ಲ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿದ್ರೆ, ಯಾವುದೋ ಸಿಚುಯೇಷನ್ ಬಂದಾಗ, ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ, ನೆಟ್ವರ್ಕ್ ಇಟ್ಕೊಂಡು, ಕಮ್ಯುನಿಕೇಷನ್ ಇಟ್ಕೊಂಡು, ಬೇರೆ ಬೇರೆಯವ್ರನ್ನ ಕೇಳಿ, ಅಥವಾ ತಮಗೆ ಗೊತ್ತಿದ್ರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ತಮ್ಮ ಎಕ್ಸ್ಪೀರಿಯನ್ಸ್ಗಳ ಮೂಲಕ ಅದನ್ನ ರಿಸ್ಕ್ ತಗೊಂಡು ಸಾಲ್ವ್ ಮಾಡಬೇಕು. ಇದು ಯಾವ್ದೋ ಒಂದು ಪ್ರಾಬ್ಲಮ್ ಬಂದಿದೆ ಅಂತೇಳಿ ಹೆಂಗ್ ಮಾಡ್ಬೇಕು ಅಂತೇಳಿ ಸುಮ್ಮನೆ ಯಾರಿಗೂ ಹೇಳ್ಕೊಂಡು ಕೈ ಬಿಟ್ರೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ರಿಸ್ಕ್. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಆಲೋಚನೆ ಮಾಡಬೇಕು. ನೆಟ್ವರ್ಕ್ ಇಟ್ಕೊಂಡು ಅದು ಸಾಲ್ವ್ ಮಾಡೋ ಹಲವಾರು ಪರಿಸ್ಥಿತಿಗಳಿರುತ್ತೆ, ಅದ್ರ ಮೂಲಕ ಸಾಲ್ವ್ ಮಾಡಬಹುದು. ಅಥವಾ ಆರ್ಗನೈಸೇಷನ್ನೇ ಐಡಿಯಾಸ್ ಇರ್ತಾಗ ಇರುತ್ತೆ, ಎಂಪ್ಲಾಯೀಸ್ಗೆ ಯಾರಿಗಾದ್ರೂ ಅವರ ಐಡಿಯಾಸನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು ಅಂತ ಐಡಿಯಾಸನ್ನು ಜಾರಿಗೆ ಮಾಡಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ನಮ್ಮ ಗುಡ್ ಆ್ಯಟಿಟ್ಯೂಡ್ ನಮ್ಮಲ್ಲಿ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿ, ಕಸ್ಟಮರ್ ಸರ್ವಿಸ್ ಭಾಳ ಇಂಪಾರ್ಟೆಂಟ್ ಆರ್ಗನೈಸೇಷನ್. ಈಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸ್ ಕಸ್ಟಮರ್ಸ್ ಒಬ್ಬೊಬ್ಬರು ಒಂದೊಂದು ರೀತಿ ಕಸ್ಟಮರ್ಸ್ ಹತ್ರ ಬಿಹೇವ್ ಮಾಡ್ತಿರ್ಬೋದು ಎಂಪ್ಲಾಯೀಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕಲ್ಲಿ ಅವ್ರು ಕ್ಯಾಶಿಯರು, ಅಸಿಸ್ಟೆಂಟ್ ಮ್ಯಾನೇಜರು, ಅವರ ಸರ್ವಿಸ್ ಚೆನ್ನಾಗಿ ಕೊಡದೇ ಇರ್ಬೋದು ಕಸ್ಟಮರ್ಗೆ. ಅಂತ ಟೈಮಲ್ಲಿ ಮ್ಯಾನೇಜರ್ ಹತ್ರ ಬರ್ತಾರೆ, ಇಶ್ಯೂ ತಗೋಬರ್ತಾರೆ. ಅವಾಗ ಮ್ಯಾನೇಜರ್ ಅದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಅನ್ನು ಕೊಡಬೇಕಾಗುತ್ತೆ. ಸೊ ಕಸ್ಟಮರ್ ಸರ್ವಿಸ್, ಯಾಕಂದ್ರೆ ಒನ್ಸ್ ದ ಕಸ್ಟಮರ್ ಈಸ್ ಲಾಸ್ಟ್ ಹೀ ಇಸ್ ಎವರ್ ಲಾಸ್ಟ್, ಬಿಕಾಸ್ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ. ಸೊ ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ಅನ್ನು ಕೊಡ್ತಕ್ಕಂಥ ಹಲವಾರು ಆರ್ಗನೈಸೇಷನ್ ಇದಾವೆ. ಇವತ್ತು ಮೊನೋಪೊಲಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ಪ್ರಪಂಚದಲ್ಲಿ. ಅದು ಒಂದು ಆರ್ಗನೈಸೇಷನ್ ಒಂದೇ ಸರ್ವಿಸ್ ಅನ್ನು ಕೊಡುತ್ತೆ, ಆ ಸರ್ವಿಸ್ ಅನ್ನು ಬೇರೆ ಕೊಡಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ, ಭಾಳಷ್ಟು ಆರ್ಗನೈಸೇಷನ್ ಕೊಡ್ತಾ ಇದೆ. ಹೀಗಾಗಿ ಕಸ್ಟಮರ್ ಇಸ್ ಕಿಂಗ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಸ್ಟಮರ್ ಸರ್ವಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಯಾವ ರೀತಿ ಕೊಡ್ತೀವಿ ಅನ್ನೋದನ್ನು ನಾವಿಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ರಿಟೈನಿಂಗ್ ಎಂಪ್ಲಾಯೀಸ್, ಎಂಪ್ಲಾಯೀಸ್ನ ರಿಟೈನ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಇದೆ ಇವತ್ತು, ಎಸ್ಪೆಷಲಿ ಟ್ಯಾಲೆಂಟೆಡ್ ಎಂಪ್ಲಾಯೀಸ್, ಟ್ಯಾಲೆಂಟೆಡ್ ಎಂಪ್ಲಾಯೀಸ್. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆಫರ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ, ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ ನೋಡಿ. ಸೊ ಹೀಗೆ ಅಂಥವ್ರನ್ನ ಯಾವ ರೀತಿ ನೀವು ಆರ್ಗನೈಸೇಷನ್ ಉಳಿಸ್ಕೊಳ್ತೀರಾ, ಅವ್ನು ಬಿಟ್ಟೋಗ್ತಾನೆ ನಾಳೆ ಅಂತಂದಾಗ ಅವ್ನು ಹೇಗೆ ನೀವು ರಿಟೈನ್ ಮಾಡ್ಕೊಳ್ತೀರಾ, ಅವ್ನು ಕರೆದು ಅವ್ನ ಸಮಸ್ಯೆ ಏನು, ಅವ್ನ ಡಿಮಾಂಡ್ಸ್ ಏನು ಕೇಳಿ ಸಾಧ್ಯ ಆಗುತ್ತೆ ಅಂದರೆ ಫುಲ್ಫಿಲ್ ಮಾಡಿ ಅವ್ನು ಆರ್ಗನೈಸೇಷನ್ ಇಟ್ಕೋಬೇಕು. ಯಾಕಂದ್ರೆ ಆರ್ಗನೈಸೇಷನಲ್ಲಿ ಎಷ್ಟು ದಿನ ಅವನು ಬೆಳೆದಾರೆ ಅಂತ ಹೇಳಿದ್ರೆ ಆರ್ಗನೈಸೇಷನ್ನ ಎಲ್ಲ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಅವ್ನಿಗೆ ಐಡಿಯಾ ಇರುತ್ತೆ. ಸೊ ಹಾಗಾಗಿ ಆರ್ಗನೈಸೇಷನಲ್ಲಿ ಹೊಸದಾಗಿ ಬಂದು ಯಾರೋ ಆ ಜಾಬನ್ನು ನಿಭಾಯಿಸೋಕ್ಕಿಂತ ಎಕ್ಸ್ಪೀರಿಯನ್ಸ್ನ ತುಂಬ ಈಸಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ರಿಟೈನಿಂಗ್ ಎಂಪ್ಲಾಯೀಸ್ ಇಂಪಾರ್ಟೆಂಟ್. ಅದು ಒಬ್ಬ ಎಕ್ಸಿಕ್ಯೂಟಿವ್ ಇರಬೇಕು ಯಾವ ರೀತಿ ಇಟ್ಕೋಬೇಕು ಅಂತಂದರೆ, ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಅಂತ ಹೇಳ್ತಾರೆ. ಸೊ ಇರ್ತಕ್ಕಂಥ ರಿಸೋರ್ಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಡರ್ ಬಂದಿದೆ. ಸೊ ಈಗ ಸ್ಲ್ಯಾಕ್ ಕಂಡೀಷನ್ ಇದೆ ಅಂದರೆ ಡಿಮಾಂಡ್ ಇಲ್ಲ, ಪ್ರಾಡಕ್ಟ್ಸ್ಗಳಿಗೆ ಹೆಚ್ಚು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ಆರ್ಡರ್ ರಿಸೀವ್ ಮಾಡಿದ್ರೆ ನಮಗೆ ಲಾಸ್ ಆಗಲ್ಲ, ಬಟ್ ಸಂಹವ್ ಕಾಸ್ಟ್ ರಿಕವರಿ ಆಗುತ್ತೆ. ಇರ್ತಕ್ಕಂಥ ಆಫೀಸ್ ಕಾಸ್ಟ್ಗಳನ್ನು ಮ್ಯಾನೇಜ್ ಮಾಡ್ಬೋದು, ಅದಕ್ಕೂ ರೆವೆನ್ಯೂ ಜನರೇಟ್ ಆಗುತ್ತೆ. ಇಂಥ ಸಿಚುಯೇಷನ್ ಇದ್ದಾಗ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಆರ್ಗನೈಸೇಷನ್ ರನ್ ಆಗೋಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಂಥ ಟೈಮಲ್ಲಿ ಏನೂ ಅರ್ನ್ ಮಾಡದೇ ಇರೋದಕ್ಕಿಂತ ಅಟ್ಲೀಸ್ಟ್ ಇದು ಅರ್ನ್ ಮಾಡಿದ್ರೆ ಏನೋ ಅಟ್ಲೀಸ್ಟ್ ಪ್ಲಸ್ 1-2% ಪ್ರಾಫಿಟ್ ಸಿಕ್ಕರೆ ಸಾಕು ಅಂತದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಆರ್ಗನೈಸೇಷನ್ ರನ್ ಮಾಡಬೇಕಾಗುತ್ತೆ ಸಂಕಷ್ಟ ಪರಿಸ್ಥಿತಿಗಳಲ್ಲಿ. ಸೊ ಆ ಥರದ ಐಡಿಯಾ ಬೇಕು, ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಇರಬೇಕು. ಪ್ರಾಫಿಟೇ ಬರಬೇಕು ಅಂತ ಯಾವಾಗ ಕೂತ್ಕೊಂಡ್ರೆ ಸಾಧ್ಯ ಆಗಲ್ಲ. ಮತ್ತು ಇನ್ನೋವೇಷನ್ ಅಂತ ಹೇಳ್ತಾರೆ ಅಂದರೆ ಹೊಸ ಹೊಸ ಟೆಕ್ನಾಲಜಿ ಇವತ್ತು ಡೆವಲಪ್ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ಆಗಿರ್ಬೋದು, ಝೂಮ್ ಈ ಥರದ್ದೆಲ್ಲ ಬರ್ತಾ ಇದೆ. ಇದನ್ನು ಆರ್ಗನೈಸೇಷನ್ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೋಬೇಕು, ಈಗ ವರ್ಕ್ ಫ್ರಮ್ ಹೋಮ್ ಅಲ್ವಾ, ದಿಸ್ ಈಸ್ ಎನ್ ಇನೋವೇಷನ್. ಆನ್ಲೈನ್ ಅನ್ನು ಉಪಯೋಗಿಸ್ಕೊಂಡು ಎಂಪ್ಲಾಯೀಸ್ಗೆ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ವಿ ನಾವು. ಸೊ ದೀಸ್ ಆರ್ ಆಲ್ ಕ್ರಿಯೇಟಿವಿಟಿ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ 33% ಎಂಪ್ಲಾಯೀಸ್ ಮಾತ್ರ ಆರ್ಗನೈಸೇಷನ್ ಇರಬೇಕು, ನೋಡಿದವರು ಇರಬಾರ್ದು. ಸೊ ಹಾಗಾದ್ರೆ ಈಗ ಯಾವ ರೀತಿ ನಾವು ಕ್ರಿಯೇಟಿವ್ ವರ್ಕ್ ಮಾಡಿಸಿದ್ರೆ ನಮ್ಮ ಆರ್ಗನೈಸೇಷನ್ ಕೆಲಸನೂ ಕಂಪ್ಲೀಟ್ ಆಗುತ್ತೆ, ಎಂಪ್ಲಾಯೀಸ್ ಮನೇಲಿ ಕೆಲಸ ಮಾಡ್ದಂಗೆ ಆಗುತ್ತೆ, ಜೊತೆ ಗೌರ್ಮೆಂಟ್ ರೂಲ್ಸ್ ಒಪ್ಪಿಗೆ ಆಗುತ್ತೆ. ಸೊ ಇದನ್ನ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು. ಸೊ ಈ ಥರದ ಎಲ್ಲ ಸ್ಕಿಲ್ಸ್ಗಳನ್ನು, ನಾಲೆಜ್ಗಳನ್ನು ಒಬ್ಬ ಎಕ್ಸಿಕ್ಯೂಟಿವ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಅದು ಇವತ್ತು ಅವಶ್ಯಕತೆ ಇದೆ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ಗೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ.